ಶೆಟ್ಟರ್ ಮತ್ತು ಡಿ ವಿ ಎಸ್ ಆಪರೇಷನ್ ಡಿ ಕೆ ಎಸ್ ಎಸ್ ಬಿ ಜೆ ಪಿಯಿಂದ ಮುಖ್ಯಮಂತ್ರಿಗಳಾದವರಲ್ಲಿ ಮೊದಲು ಯಡಿಯೂರಪ್ಪ ನಂತರ ಸದಾನಂದ ಗೌಡ್ರು ಶೆಟ್ಟರು ಬೊಮ್ಮಾಯಿಯವರು ಶೆಟ್ಟರ್ ಈಗಾಗಲೇ ಬಿಜೆಪಿಗೆ ಗುಡ್ ಬಾಯ್ ಹೇಳಿ ಕಾಂಗ್ರೆಸ್ ಸೇರಿ ಚುನಾವಣೆ ಕಾಂಗ್ರೆಸ್ಸಿಂದ ನಿಂತು ಸೋತಿದ್ದಾರೆ ಈಗ ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು ಬಿಜೆಪಿ ಸರ್ಕಾರದಲ್ಲಿ ಸೊ ಅವರು ಕೂಡ ಕೇಂದ್ರ ಸಚಿವರಾಗಿದ್ದರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಹೌದು ಅವ್ರಿಗೆ ಟಿಕೆಟ್ ಬಹುತೇಕ ಡೌಟ್ ಲಿಸ್ಟಲ್ಲೇ ಇಲ್ದಂಗೆ ಹೆಂಗೆ ಶೆಟ್ಟರ್ ಅವ್ರನ್ನ ಮೂಲೆ ಕೂರಿಸೋರು ಹಾಗೆ ಡಿ ವಿ ಎಸ್ಗೂ ಕೂಡ ಮೂಲೆ ಕೂರಿಸ್ತಾರೆ ಅನ್ನೋ ಚರ್ಚೆ ಹಿನ್ನೆಲೆ ಡಿ ವಿ ಸದಾನಂದ ಸಹ ಕಾಂಗ್ರೆಸ್ಗೆ ಸೆಳೆಯುವಲ್ಲಿ ಮಾಜಿ ಬಿ ಜೆ ಪಿ ನಾಯಕ ಅಲ್ಲಿ ಕಾಂಗ್ರೆಸ್ ನಾಯಕ ಮಾಜಿ ಮುಖ್ಯಮಂತ್ರಿ ಶೆಟ್ಟರ್ ಪ್ರಯತ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಾರಥ್ಯದಲ್ಲಿ ಡಿ ವಿ ಸದಾನಂದ ಕಾಂಗ್ರೆಸ್ ಸೇರಿಸೋಕೆ ಮಾತುಕತೆ ಆಗ್ತಾ ಇದೆ ಅನ್ನೋ ಚರ್ಚೆ ಇದೆ ಅದು ಕೆಲವೊಂದು ಕಡೆ ಪೂರಕ ಒಂದೇ ಶೆಟ್ಟರ್ ಇದುವರೆಗೂ ಕೂಡ ಬಿ ಜೆ ಪಿ ವಿರುದ್ಧ ತುಟಿಕ್ ಪಿಟಿಕ್ ಕನ್ನದ ಸದಾನಂದ ಇದೀಗ ಮೈತ್ರಿ ಬಗ್ಗೆ ಅಸಮಾಧಾನ ನಮ್ಮನ್ನು ಕೇಳಲೇ ಇಲ್ಲ ನಮ್ಮನ್ನು ಕನ್ಸಲ್ಟೇ ಮಾಡಿಲ್ಲ ಮೈತ್ರಿ ಮಾಡ್ಕೊಟ್ಟವ್ರ ಮೇಲ್ಗಡೆಯವರು ಅಂತ ಡಿ ವಿ ಎಸ್ ಹೇಳ್ತಾಯಿದ್ರು ಡಿ ವಿ ಸದಾನಂದ ಗೌಡ್ರು ಹನ್ನೆರಡು ವರ್ಷದಿಂದ ಏನು ಮಾಡ್ರು ಅಂತ ನೆನ್ಪು ಮಾಡ್ಕೋಬೇಕು ಭ್ರಷ್ಟಾಚಾರ ಪ್ರಕರಣದಲ್ಲಿ ಯಡಿಯೂರಪ್ಪ ಜೈಲಿಗೆ ಹೋದಾಗ ಡಿ ವಿ ಸದಾನಂದ ಗೌಡ್ರನ್ನ ಯಡಿಯೂರಪ್ಪ ಅವರು ಆಯ್ಕೆ ಮಾಡ್ತಾರೆ ಮುಖ್ಯಮಂತ್ರಿಗೆ ಅಂತ ಸೂಚಿಸ್ತಾರೆ ಅವರು ಅವ್ರ ಹ್ಯಾಂಡ್ ಅದು ಕೆ ಎಮ್ ಎಫ್ ಅಧ್ಯಕ್ಷ ಗಾದಿ ಸಿಕ್ಕಿಲ್ಲ ಅಂತ ಗೊಳ್ಳೋ ಅಂತ ಹತ್ಕಂಡು ಅಸಮಾಧಾನ ಹಾಕ್ಕೊಂಡು ಅಯ್ಯೋ ಸಿಕ್ಕಿಲ್ವಲ್ಲ ಕೆ ಎಮ್ ಎಫ್ ಅಧ್ಯಕ್ಷ ಅನ್ನೋನ್ನು ಮುಖ್ಯಮಂತ್ರಿ ಮಾಡಿದ್ರು ಯಡಿಯೂರಪ್ಪ ಆದರೆ ಅವತ್ತು ಹೈಕಮಾಂಡ್ನು ಕೇಳಿಲ್ಲ ಯಾರನ್ನೂ ಕೇಳಿಲ್ಲ ಪದ್ಮನಾಭ ನಗರದ ದೇವೇಗೌಡರು ಮನೆಗೆ ಹೋಗಿ ಕೂತ್ಕತ್ತಿದ್ರು ಡಿ ವಿ ಸದಾನಂದ ಗೌಡ್ರು ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದು ಅವತ್ತು ಬಿ ಜೆ ಪಿಯಲ್ಲಿ ಡಿ ವಿ ಸದಾನಂದ ಗೌಡ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಯಡಿಯೂರಪ್ಪನವ್ರ ಬೆಂಬಲದಿಂದ ಆದರೆ ಡಿ ವಿ ಸದಾನಂದ ಗೌಡರು ಆಡಳಿತ ಮಾಡ್ತಿದ್ ಮಾತ್ರ ನಗರದಿಂದ ಎಲ್ರಿಗೂ ಆಶ್ಚರ್ಯ ಅಯ್ಯೋ ದೇವ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅವ್ರದ್ದೇ ಬಹುಮತ ಇದೆ ಮುಖ್ಯಮಂತ್ರಿ ಆಗೋರು ಆದರೂ ಕೂಡ ದೇವೇಗೌಡರು ಹೇಳಿದಂಗೆ ಕೇಳ್ತಾರಲ್ಲ ಇವರು ಅಂತ ಅವತ್ತು ಸದಾನಂದಗೌಡರು ವಿರೋಧ ದೊಡ್ಡ ಆಕ್ರೋಶ ವ್ಯಕ್ತವಾಗಿ ಅವರ ಸಿ ಎಂ ಇಂದ ಇಳಿಸಕ್ಕೆ ಪ್ರಮುಖ ಕಾರಣ ಆಗಿದೆ ಅದು ಹತ್ತೆರಡು ವರ್ಷದಿಂದ ದೇವೇಗೌಡರ ಮನೆ ಕೂತ್ಕೊಂಡು ಬಿಜೆಪಿಯ ಸಿ ಎಂ ಆದರೂ ರಾಜಕಾರಣ ಮಾಡಿದಂಥ ಸದಾನಂದ ಗೌಡರು ಇವತ್ತು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ನಮ್ಮನ್ನು ಕೇಳಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಡಿ ವಿ ಸದಾನಂದ ಗೌಡರು ಆ ಟೈಮ್ಗೆ ಆ ಟೈಮ್ಗೆ ಅಂದರೆ ಟಿಕೆಟ್ ರಿಜೆಕ್ಟ್ ಆಗುವ ಟೈಮ್ಗೆ ಆದರೆ ಕಾಂಗ್ರೆಸ್ ಪಡಸಾಲೆಯಲ್ಲೂ ಕೂರ್ಬೋದು ಏನು ಶಿವ್ ಹಿಂಗೇಳ್ಬಿಟ್ರಿ ಅಂತ ಅದಕ್ಕೆ ಪೂರಕ ಎಂಬಂತೆ ಡಿ ವಿ ಸದಾನಂದ ಗೌಡರ ಅತ್ಯಾಪ್ತ ಒಬ್ಬರು ಪುತ್ತೂರಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಕಾಂಗ್ರೆಸ್ಸಿಂದ ಅಶೋಕ್ ರೈ ಅಂತ ಡಿ ವಿ ಸದಾನಂದ ಗೌಡರ ಅತ್ಯಾಪ್ತ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಶೋಕ್ ಕಾಂಗ್ರೆಸ್ ಹೋಗಿ ಕಾಂಗ್ರೆಸ್ ಕ ಚುನಾವಣೆ ನಿಂತು ಗೆದ್ದರು ಪುತ್ತೂರಲ್ಲಿ ಕಾಂಗ್ರೆಸ್ ಗೆಲ್ಲುವಲ್ಲಿ ಡಿ ವಿ ಸದಾನಂದ ಪಾತ್ರ ಇದೆ ಅಂತ ಬಿ ಜೆ ಪಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಎಲ್ಲವೂ ಕೂಡ ಇದೆ ಈ ಅಲ್ಲಿ ಈಗ ಬಿ ಜೆ ಪಿ ವಿರುದ್ಧವೇ ಅಸಮಾಧಾನ ಹೈಕಮಾಂಡ್ ವಿರುದ್ಧ ಅಸಮಾಧಾನ ಇವೆಲ್ಲ ಲೆಕ್ಕಾಚಾರಗಳನ್ನ ಅಬ್ಸರ್ವ್ ಮಾಡಿದ್ರೆ ಶೆಟ್ಟರ್ ಡಿ ವಿ ಎಸ್ನ ಆಪರೇಷನ್ ಮಾಡಿ ಡಿ ಕೆ ಎಸ್ ಮೂಲಕ ಕಾಂಗ್ರೆಸ್ ಸೇರಿಸುವ ಎಲ್ಲ ಲೆಕ್ಕಾಚಾರಗಳು ಸರಾಗವಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹೆಂಗಿದ್ರು ಬಿಜೆಪಿಯಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಕೊಡಲ್ಲ ಅಂತ ಹೇಳ್ತಾರೆ ಡಿ ವಿ ಎಸ್ಗೆ ಬಲ್ಲ ಮೂಲಗಳ ಮಾಹಿತಿ ಸಿಗಲ್ಲ ಅಂತ ಯಾಕೆಂದರೆ ಪ್ರಮೋಷನ್ ಪ್ರಮೋಷನ್ಗಿಂತ ಡಿಮೋಷನ್ನೇ ಆಗಿದ್ದು ಅಂತ ಒಂದು ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನಕ್ಕೆ ಒದ್ದಾಡ್ತಿದ್ದಂಥ ವ್ಯಕ್ತಿನ ಮುಖ್ಯಮಂತ್ರಿ ಮಾಡಿದಂಥ ಬಿ ಜೆ ಪಿ ಅನಂತಕುಮಾರ್ ಕುಮಾರ್ ಅವ್ರನ್ನ ಹಿಂದೂ ಕಾಕಕ್ಕೋಸ್ಕರ ಅವ್ರನ್ನ ಇವ್ರಿಗೆ ರಸ ರೈಲ್ವೆ ಖಾತೆ ಕೊಟ್ಟು ಒಳ್ಳೆ ಖಾತೆ ಕೊಟ್ಟರು ಅನಂತಕುಮಾರ್ಗೆ ರಸರ ಖಾತೆ ಕೊಟ್ಟರು ಅಷ್ಟೆಲ್ಲ ಕೈ ಹಿಡಿದಂಥ ಬಿ ಜೆ ಪಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟ ಖಾತೆಯನ್ನು ಸರಿಯಾಗಿ ನಿಭಾಯಿಸದೆ ಅಲ್ಲೂ ಫೇಲ್ ಆದರು ಆಮೇಲೆ ಡಿಮೋಷನ್ ಸಾಂಖ್ಯಿಕ ಖಾತೆಗೆ ಬಂದರು ಆಮೇಲೆ ಅದರಿಂದ ಕಿತ್ತಾಕಿದ್ರು ಮಂತ್ರಿನೇಲ್ಲ ಈಗ ಎಂ ಪಿ ಅಷ್ಟೇ ಅದಾದಮೇಲೆ ಯಾವುದೋ ಒಂದು ವಿಡಿಯೋ ವಿಚಾರದಲ್ಲಿ ಭಾಳ ಆದರೂ ನಗ್ನಗ್ತಾ ಖುಷಿ ಖುಷಿಯಾಗಿ ಕಾಣಿಸ್ಕೊಂಡು ಸದ್ಯಕ್ಕೆ ಈಗ ಸದಾನಂದ ಗೌಡರು ಕಾಂಗ್ರೆಸ್ ಪಡಸಾಲೆಯಲ್ಲಿ ಶೆಟ್ಟರ್ ಮೂಲಕ ಡಿ ಕೆ ಎಸ್ ಸಾರಥ್ಯದಲ್ಲಿ ಕಾಂಗ್ರೆಸ್ ಕದವನ್ನು ತಟ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಒಂದಷ್ಟು ಸುದ್ದಿಗಳಾಗ್ತಾ ಇದೆ ಅದಕ್ಕೆ ಪೂರಕ ಎಂಬಂತೆ ಇವರು ಎಗನೆಸ್ಟ್ ಮಾತಾಡೋಕ್ಕೆ ಶುರುವಾಗಿದ್ದಾರೆ ನಿಮ್ಮ ಪ್ರಕಾರ ಸದಾನಂದ ಗೌಡರು ಬಿ ಜೆ ಪಿಯನ್ನು ತೊರೆದು ಸಂಸದನನ್ನಾಗಿ ಮಾಡಿದ್ದ ಶಾಸಕನನ್ನಾಗಿ ಮಾಡಿದ್ದ ಸಿ ಎಂ ಆಗಿ ಮಾಡಿದ ಕೇಂದ್ರ ಸಚಿವನನ್ನಾಗಿ ಮಾಡಿದ ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ ಕೋದರೆ ಬೆಂಗಳೂರು ಉತ್ತರದಲ್ಲಿ ಬಿ ಜೆ ಪಿಯನ್ನು ಸೋಲಿಸಿ ಗೆದ್ದು ಬರುವಂಥ ಶಕ್ತಿ ಡಿ ವಿ ಸದಾನಂದ ಗೌಡರಿಗೆ ಇದೆಯಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ